ಒಂಥರ ನಾರ್ಮಲ್ ಸುರೇಶ್ ಗೌಡ ಹೇಳ್ತಾರೆ, ಅಂಬರೀಶ್ ಅವ್ರು ನಾವು ಅಷ್ಟೊಂದೆಲ್ಲ ಮಾಡಿ ಅಂತ್ಯಕ್ರಿಯೆ ಮಾಡಿದ್ವಿ, ಅಧಿಕಾರಕ್ಕೆ ಅವ್ರಿಗೆ ಹೋಗಿ ನಮ್ಗೆ ಅಧಿಕಾರ ದಾಹ ಇದ್ರೆ ಹೋಗಿ ನಮ್ಗೆ ಕೇಳ್ಕೊಂಡ್ರೆ ನಾವೇ ಅಧಿಕಾರ ಬಿಟ್ಕೊಡ್ತಿದ್ವಿ, ಎಲೆಕ್ಷನ್ ಬೇಕಾಗಿರ್ಲಿಲ್ಲ ಅವರಿಗೆ ಸುರೇಶ್ ಗೌಡ. ನನಗೆ ಇದ್ರ ಬಗ್ಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ, ಅಲ್ಲಿ ಯಾರ್ಯಾರು ಮಾತಾಡ್ತಿದ್ದಾರೆ ಪ್ರತಿಯೊಬ್ಬರಿಗೂ ಪ್ರತಿಕ್ರಿಯೆ ಕೊಡೋ ಅಗತ್ಯ ನನಗಿಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಪ್ರಚಾರಕ್ಕಾಗಿ ನನ್ನ ಹೆಸರನ್ನ ಏನಾದರೂ ತಂದರೆ ಅಥವಾ ಅಂಬರೀಷ್ ಅವರ ಹೆಸರನ್ನ ಉಪಯೋಗಿಸಿದ್ರೆ ಆಗ್ತಾ ಇಲ್ಲ ಅವ್ರಿಗೆ, ಅವ್ರ ಪಾಡಿ ಮಾಡ್ಕೊಳ್ಳಿ, ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಮೇಡಮ್, ಕಾಂಗ್ರೆಸ್ ಅವರು ಒಂದು ಆರೋಪ ಮಾಡ್ತಾರೆ, ಸುಮಲತಾ ಅವ್ರು ಬಂದವ್ರ ಕಡೆ ಎಲ್ಲ ಏನು ಕಾಂಗ್ರೆಸ್, ಹೀಗಾಗಿ ಒಂದು ಕೈ ಕಾರ್ಯಕರ್ತರಿಗೆ ಒಂದು ಕೈ ಪಕ್ಷಕ್ಕೆ ಮುಜುಗರ ಆಗ್ತದೆ ಅಂತ ಹೇಳ್ತಾರೆ. ಅವ್ರ ಪಕ್ಷ ತಗೊಂಡಿರೋ ನಿರ್ಧಾರ, ಅವ್ರಿಗೆ ಮುಜುಗರ ಆಗ್ತಿದೆಯೋ ಅಥವಾ ಬೇಜಾರಾಗ್ತಿದೆಯೋ, ಇವಾಗ ತಪ್ಪು ಮಾಡಿದ್ದೀವಿ ಅನ್ನೋ ಒಂದು ಫೀಲಿಂಗ್ ಬರ್ತಾ ಇದೆಯೋ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಯಾಕೆಂದರೆ ಇದು ಕಾರ್ಯಕರ್ತರ ನಿರ್ಧಾರ, ಅವ್ರ ವಿಶ್ವಾಸಕ್ಕೆ ತಗೊಂಡಿರೋ ನಿರ್ಧಾರ ಅಲ್ಲ. ಅದಕ್ಕೆ ಇವತ್ತು ಕಾರ್ಯಕರ್ತರು ನೋವಲ್ಲಿದ್ದಾರೆ. ಅವರು ಪ್ರೀತಿಯಿಂದ ಉತ್ಸಾಹದಿಂದ, ಈಗ ಅಂಬರೀಷ್ ಅವರು ಪಕ್ಷಾತೀತವಾಗಿದ್ದರು, ಅವರನ್ನು ಎಲ್ಲ ಪಕ್ಷದವರು ಪ್ರೀತಿಸ್ತಿದ್ರು. ಇವಾಗ ನೀವು ಬರ್ತಾ ಅದನ್ನು ನೋಡಿದ್ರೋ ಇಲ್ವೋ ಒಂದು ಸನ್ನಿವೇಶ, ಒಬ್ಬ ಅಭಿಮಾನಿ ಅವರು ಒಂದು ಕೈಯಲ್ಲಿ ಕಾಂಗ್ರೆಸ್ ಬಾವುಟ ಇರುತ್ತೆ, ಇನ್ನೊಂದು ಕೈಯಲ್ಲಿ BJP ಫ್ಲ್ಯಾಗ್ ಇದೆ. ಇದನ್ನು ನೀವು ಇಂಡಿಯಾದಲ್ಲಿ ಎಲ್ಲಾದರೂ ಈ ಸನ್ನಿವೇಶನ ನೋಡಿದ್ರಾ? ಇಂಡಿಯಾದಲ್ಲಿ ಇದನ್ನೆಲ್ಲಾದರೂ ನೋಡಿದ್ರೆ ನೀವು ಹೇಳಿ ನನಗೆ ಈ ಥರದ್ದೊಂದು ಸಲ. ಇದು ನನ್ನ ಘನತೆ ಅಂತ ನಾನು ಹೇಳ್ತಾ ಇಲ್ಲ, ಅಂಬರೀಷ್ ಅವ್ರಿಗೆ ಎಲ್ಲ ಪಕ್ಷದವರು ಇನ್ಕ್ಲೂಡಿಂಗ್ ಜನತಾದಳದ ಪಕ್ಷದವರು ಅವ್ರು ವೋಟ್ ಹಾಕ್ತಾರೆ. ಇದನ್ನೇ ಅವರು ನೀತಿ ಸಂಹಿತೆ ಉಲ್ಲಂಘನೆ ಮಾಡ್ತಿದ್ದಾರೆ, ಅವ್ರನ್ನ ಇದನ್ನ ಬಳಸ್ಕೊಂಡು ಕಾರ್ಯಕರ್ತರನ್ನ ನಾವು ಬಳಸ್ಕೊತಾ ಇಲ್ಲ. ಅವರು ವಾಲಂಟರಿಲಿ ಬರ್ತಿದ್ದಾರೆ, ಅವ್ರು ಬೇಕಾದ್ರೆ ಕಾರ್ಯಕರ್ತನ ಕರೆದು ಅದೇನು ಆಕ್ಷನ್ ತಗೋತಾರೆ ತಗೊಳ್ಳಿ. ನಾನು ಆಸರೆ ಬಂದಿರು ಅಲ್ಲಿ ನಾಯಕರಿಗೆ ಒಂದಷ್ಟು ಆಡಳಿತ ಗೌರ್ಮೆಂಟ್ನ ಉಳಿಸ್ಕೊಳ್ಳೋಕೆ ಮಾಡಿರೋ ಒಂದು ನಿರ್ಧಾರ ಬಿಟ್ಟರೆ ಗ್ರೌಂಡ್ ಲೆವೆಲಲ್ಲಿ ಯಾರಿಗೂ ಅದರಿಂದ ಪ್ರಯೋಜನ ಆಗ್ತಿಲ್ಲ. ಆ ಮೈತ್ರಿ ಧರ್ಮವನ್ನು JDS ಕಡೆಯಿಂದ ಯಾವುದೇ ವಿಧ ರೀತಿಯಲ್ಲೂ ಪಾಲನೆ ಆಗ್ತಾ ಇಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮೇಲೆ ಮೈತ್ರಿ ಏನು ಅಂತ ಹೇಳ್ತಾರೆ, ಅದು ಮೈತ್ರಿ ಇಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ವಿರುದ್ಧವಾಗಿಯೇ ಇದೆ JDS ಪಕ್ಷದ ಒಂದು ನಡವಳಿಕೆ. ಇದು 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 ಇದರಿಂದಾನೇ ಅವರು ಅಷ್ಟು ಬೇಸರ ಕೊಂಡು ನನ್ನ ಜೊತೆಯಲ್ಲಿ ಬರ್ತಾ ಇರೋದು. ಎಲ್ಲ ಸಕ್ರಮವಾಗಿದೆ, ಎಲ್ಲ ಸರಿಯಾಗಿ ನಡೀತಾ ಇದೆ ಅಂದರೆ ಅವ್ರು ಇವತ್ತಿನ ದಿನ ಅವ್ರ ಪಾರ್ಟಿ ಆದೇಶವನ್ನೇ ಅವ್ರು ಫಾಲೋ ಮಾಡ್ಕೊಂಡು ಬರೋರಲ್ವಾ? ಇವತ್ತು ಯಾಕೆ ನನ್ನ ಜೊತೆಯಲ್ಲಿದ್ದಾರೆ ಅವರು, ಯಾವ ಕಾರಣಕ್ಕೆ? ಇದು ಕಾಂಗ್ರೆಸ್ ಪಕ್ಷದ ಲೀಡರ್ಸ್ ಯಾರಿದ್ದಾರೆ, ಈ ನಿರ್ಧಾರ ಈ ಒಂದು ಡಿಸಿಷನ್ಸ್ ಎಲ್ಲ ಮಾಡ್ತಾರಲ್ಲ, ಅವರು ತುಂಬಾ ಇದನ್ನು ನೆನೆಸ್ಕೋಬೇಕು. ಈಗ DK ಶಿವಕುಮಾರ್ ಅವರು ತುಂಬಾ ಒಂದು ಉತ್ಸಾಹದಿಂದ ಮೈತ್ರಿ ಧರ್ಮ ಅಂತ ಓಡಾಡ್ತಿದ್ದಾರಲ್ಲ, ಅವ್ರು ಬಂದು ಆನ್ಸರ್ ಮಾಡಲಿ ಕಾಂಗ್ರೆಸ್ ವರ್ಕರ್ಸ್ಗೆ. ಈಗ ಕಾಂಗ್ರೆಸ್ ಕಡೆ ಎಲ್ಲೆಲ್ಲಿ ಓಟ್ ಬಿದ್ದಿದೆಯೋ ಅವ್ರಿಗೆಲ್ಲ ಅವ್ರು ಬಂದು ಉತ್ತರ ಹೇಳಿ, ಈ ಥರ ರೋಡ್ ಇದೆ JDS ಅವ್ರು ಮಾಡ್ತಾ ಇಲ್ಲ ಯಾಕಂದರೆ ಇದು ಕಾಂಗ್ರೆಸ್ ಕಡೆ ಮಾಡಿರೋ ವೋಟ್ಗಳಂತ. ಇದಕ್ಕೆಲ್ಲ ಸಂಬಡಿ ಹ್ಯಾಸ್ ಟು ಆನ್ಸರ್, ಸಂಬಡಿ ಈಸ್ ಅಕೌಂಟಬಲ್. ಯಾರು ಮಾಡ್ತಾ ಇಲ್ಲ ಅಂದರೆ ಜನಾಭಿಪ್ರಾಯಕ್ಕೆ ಬೆಲೆ ಇಲ್ಲ. ನಾವು ಅಲ್ಲಿ ಕೂತ್ಕೊಂಡು ಬೆಂಗಳೂರಲ್ಲಿ ನಾವು ಒಂದಷ್ಟು ನಿರ್ಧಾರ ತಗೋತೀವಿ, ಡೆಲ್ಲಿಯಿಂದ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಬರುತ್ತೆ, ಅದಕ್ಕೆ ಜನ ಏನು ಅದನ್ನೇ ಪಾಲಿಸಬೇಕು ಅಂದರೆ ಪೀಪಲ್ ಆರ್ ನಾಟ್ ಸ್ಲೇವ್ಸ್. ಅವ್ರಿಗೂ ಅರಿವಿದೆ, ಜನಕ್ಕೆ ಅವ್ರ ಸಮಸ್ಯೆಗಳು ಅವ್ರದ್ದು, ಅವ್ರ ಸಮಸ್ಯೆಗಳನ್ನ ಯಾರು ಸ್ಪಂದಿಸಿ ಮಾಡ್ತಾರೋ ಅದೇ ಗೌರ್ಮೆಂಟ್. ಗೌರ್ಮೆಂಟ್ ಇರೋದು ಪಬ್ಲಿಕ್ಗೆ ಸೇವೆ ಮಾಡೋಕ್ಕೆ, ಅವರವರ ಇಷ್ಟ ಬಂದಾಗೆ ಅವರು ನಿರ್ಧಾರಗಳು ತಗೊಳಕ್ಕಲ್ಲ. ಎಲ್ಲೋ ಒಂದು ಕಡೆ ಇದನ್ನ ರಾಜಕೀಯ ಅಧಿಕಾರಕ್ಕೋಸ್ಕರ ಮೈತ್ರಿ ಮಾಡ್ಕೊಂಡಿದ್ದಾರೆ ಅನ್ನೋ ಅನಿಸುತ್ತೆ. ಅಧಿಕಾರಕ್ಕೋಸ್ಕರ ಮಾತ್ರ ಮಾಡ್ಕೊಂಡಿರೋದು ಇದು ಮೈತ್ರಿ. ಮೇಡಮ್, ಈಗ ಇದಾಯ್ತು, ಈಗ ನಿಮ್ಮ ಬೆಂಬಲ ನಿಂತ ಕಾಂಗ್ರೆಸ್ ಮುಖಂಡರು ಎಲ್ರಿಗೂ ಕೂಡ ಈಗಾಗಲೇ ಕೂಡ ಅವ್ರು ಹೋಗಿ ಮನೆಗಳಿಗೆ ಅವ್ರು ಭೇಟಿ ಕೊಟ್ಟು ಅವ್ರನ್ನ ರಿಟರ್ನ್ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ನಿಮ್ಮ ಕಡೆ ನಿಂತ ಏನು ಕ್ಯಾಂಡಿಡೇಟ್ ಇದ್ದಾರೆ ಅವ್ರು ಈಗಾಗಲೇ ಕೂಡ ನಿಮ್ಮ ಪಕ್ಷಕ್ಕೆ ಬರಬೇಕು, ಪಕ್ಷದ ವಿರುದ್ಧ ಪಾಲನೆ ಮಾಡಬೇಕು ಅಂತ ಅವ್ರು ಮಾಡಿದ್ರು, ನಿನ್ನೆ ಕೂಡ ಸಭೆ ಮಾಡಿದ್ದಾರೆ. ಮೇಡಮ್, ನನಗೆ ಯಾವ ರೀತಿ ಆದರೂ ಅದು ಎಫೆಕ್ಟ್ ಬೀಳಲ್ಲ, ಯಾಕಂದರೆ ಪಾರ್ಟಿ ಗ್ರಾಸ್ ರೂಟ್ ಲೆವೆಲ್ ವರ್ಕರ್ಸಿಂದ ನನ್ನ ಜೊತೆಯಲ್ಲಿದ್ದಾರೆ. ಯಾರು ಯಾವುದೇ ಕಾರಣಕ್ಕೂ ನಿನ್ನೆ ನಾನು ಹೇಳಿದ್ನಲ್ಲ, ಅದಕ್ಕೆ ಉದಾಹರಣೆಗೆ ಒಂದು ಕಾಂಗ್ರೆಸ್ ವೋಟ್ಸ್ ಹಾಕಿದ ಊರಿಗೆ ಅವರು ಒಂದು ಅಭಿವೃದ್ಧಿ ಮಾಡಲ್ಲ ಅಂದಮೇಲೆ ಇವತ್ತಿನ ದಿನ ಎಲೆಕ್ಷನ್ ಬಂದ ತಕ್ಷಣ ಅವ್ರು ಏನಕ್ಕೆ ಮಾಡ್ತಾರೆ JDS ಬರ? ಇಷ್ಟು ದಿನ ವಿರುದ್ಧವಾಗಿ ಅವ್ರು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ, ಇವತ್ತಿನ ದಿನ ನೀವು ಎಲೆಕ್ಷನ್ನು ಇಲ್ಲ ಅದನ್ನೆಲ್ಲ ಮರೆತು ನೀವು ನಮಗೋಸ್ಕರ ಹೋರಾಟ ಮಾಡಿ ಅಂದರೆ ಯಾರು ಕೇಳ್ತಾರೆ? ಯಾರು ಕೇಳಲ್ಲ. ಇದನ್ನು ಲೀಡರ್ಸ್ ಅರ್ಥ ಮಾಡಿಕೊಂಡು ಜನಾಭಿಪ್ರಾಯ ಈಗ ಪಕ್ಷ ಇವತ್ತು ಅವ್ರಿಗೆ ಉಚ್ಚಾಟನೆ ಮಾಡ್ತಾರೆ ಇಟ್ಕೊಳ್ಳಿ, ನಾಳೆ ದಿನ ಅವ್ರು ಇನ್ನೊಂದು ಎಲೆಕ್ಷನ್ ಬರುತ್ತೆ, ಯಾರನ್ನ ಇಟ್ಕೊಂಡು ಇಲ್ಲಿ ಫೈಟ್ ಮಾಡ್ತಾರೆ ಪಕ್ಷ?
ಮೇಡಮ್, ನಿನ್ನೆ ದಿವಸ ಕೆಪಿಸಿಸಿ ಇವರು ಹೇಳ್ತಾರೆ ಅಧ್ಯಕ್ಷ ಸುಮಲತಾ ಅವರು ಪಕ್ಷೇತರ ಅಭ್ಯರ್ಥಿ ಅಲ್ಲ, ಬಿಜೆಪಿ ಬೆಂಬಲಿತ ಅಭ್ಯರ್ಥಿ, ಹಂಗಾಗಿ ಕಾಂಗ್ರೆಸ್ ಅವ್ರು ಯಾರು ಮತ ಹಾಕ್ಬೇಡಿ ಅಂತ ಹೇಳ್ತಾರೆ. ಕಾಂಗ್ರೆಸ್ ಅವರು ಈ ರೀತಿ ಟರ್ನ್ ಮಾಡೋದಕ್ಕೆ ನೋಡಿ, ನನ್ನ ಪರ ಯಾರು ವೋಟ್ ಹಾಕ್ತಾರೆ ಯಾರ ವೋಟ್ ಹಾಕಲ್ಲ ಅನ್ನೋದು ಜನಕ್ಕೆ ಬಿಟ್ಟಿದೆ. ಒಬ್ರು ಕೆ ಪಿ ಸಿ ಸಿ ಅಧ್ಯಕ್ಷರು ಹೇಳಿರೋದ್ರಿಂದ ಮಂಡ್ಯದಲ್ಲಿ ಯಾರಿಗೂ ಅದರ ಪರಿಣಾಮ ಬೀಳಲ್ಲ. ಮೂರು ಸುಮಲತಾಗಳಿಂದ ಸಾಕಷ್ಟು ಜನರಿಗೆ ಗೊಂದಲ ಏನೇನೂ ಇಲ್ಲ. ಮಂಡ್ಯದ ಜನ ತುಂಬಾ ಬುದ್ಧಿವಂತರಿದ್ದಾರೆ, ನನಗಿಂತ ಬಂದು ಅವ್ರಿಗೆ ಎಲ್ಲ